ప్రదాయక రామ జయ తుశ్రీ రామ సురామ పూజ్య మునిపుంగవరిగే నమో నమః. దశరథ సుమంతర దశరథ మహారాజా, మంత్రి రామచంద్రలో
ಕಾಮರೂಪನು ರಾಮಚಂದ್ರನು ರಾಮಚಂದ್ರನು ಕಾಮರೂಪನು ರಾಮಚಂದ್ರನು ಈ ಮಹಾರಾಜವ ಪ್ರೇಮದಿಂದ ಆಳ್ವ ಮಂತ್ರಿಯೇ ಕೇಳು ಇಂತೂಲಾಲಿ ರಾಜವ ಮಂತ್ರಿಯೇ ಕೇಳು ಮಂತ್ರಿ ಮಹೋದಯನಾದ ಸುಮಂತ್ರ ಪ್ರಭು 16,000 ವರ್ಷಗಳಿಂದಲೂ ಈ ಕೋಸಲ ಸಿಂಹಾಸನದಲ್ಲಿ ರಾಜ್ಯಭಾರವನ್ನು ಮಾಡಿ ಬಹಳ ಆಯಾಸವಾಗಿರುವುದು. ಆದ್ದರಿಂದ ಸಾರ ಯೌವನದಿಂದಲೂ ಸೋಳಸ ಕಳೆಗಳಿಂದಲೂ ಜಯವಂತನನ್ನು ಧಿಕ್ಕರಿಸಿ ಮೆರೆಯುವಂತಹ ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಈ ಅಯೋಧ್ಯೆಯ ಪಟ್ಟವನ್ನು ಕಟ್ಟಿ ಈ ಎರಡು ನೇತ್ರಗಳಿಂದ ನೋಡುತ್ತಾ ಆನಂದ ಪಡಬೇಕೆಂದಿರುವೆನು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಸುಮಂತ್ರ? ದಶರಥ ಮಹಾರಾಜ ಹೇಳುವನು ಕೇಳಿ. ರಾಮನ ಸತ್ಯದಿ ಕರ್ಣವಾ ಪ್ರಭು ನಂತರ ರಾಮನ ಸತ್ಯದಿ ಕರ್ಣವಾ ಹೊಗಳುತ್ತಿಹದು ನಿಜದಿ ಪ್ರಭು ಈ ಪಡವಿಯೋಳ್ ಒಡತನವ ಮೀಯಲು ಈ ಪಡವಿಯೋಳ್ ಒಡತನವ ಮೀಯಲು ಸಂತಸಗೊಳ್ಳುವರು ಪುರಜನರು ದಶರಥ ಮಹಾರಾಜ ಸುಮಂತ್ರ ಇಂತೇಕೆ ಚಿಂತಿಸುವೆ ತನು ತಾಂಗನೆ ತಿಂದಲಿ ವಯಸ್ಸು
ಪಟ್ಟಾಭಿಷೇಕವನು ತ್ವರಿತದಿಂದಲೇ ವಹಿತು ಪಟ್ಟಾಭಿಷೇಕವನು ನಿಂತೇಕೆ ಚಿಂತಿಸುವೆ ತನ್ನ ತಾಗನೆ ಕೇಳು ಲಾಲಿ ದಶರಥ ಮಹಾರಾಜ ಕುಮಾರ ರಾಮಚಂದ್ರನಿಗೆ ಅಯೋಧ್ಯೆ ಪಟ್ಟವನ್ನು ಕಟ್ಟುವುದರಲ್ಲಿ ಪುರಜನಾದಿಯಾಗಿಯೂ ಸಂತಸಗೊಳ್ಳುವುದರಲ್ಲಿ ಸಂದೇಹ ಇಲ್ಲ. ಮತ್ತೇನಪ್ಪಣೆ? ಆನಂದ, ಮಹದ ಆನಂದ. ಸುಮಂತರ, ನಿನ್ನ ಪೀಠದಲ್ಲಿ ನೀನು ಮಂಡಿಸು. ಗುರುಗಳಲ್ಲಿ ಅಗ್ರಗಣಿಸಿದ್ದ ವಸಿಷ್ಠ ಮಹಾಮುನಿಗಳೇ, ಇದಕ್ಕೆ ತಮ್ಮಗಳ ಅಭಿಪ್ರಾಯವೇನು? ದಶರಥ ಮಹಾರಾಜ, ಗುರುಗಳೇ, ಸೇತಾರಾಮರ ಪಟ್ಟಾಭಿಷೇಕ ಸೇತಾರಾಮರ ಪಟ್ಟಾಭಿಷೇಕ ಲೋಕಕ್ಕೆಲ್ಲ ಸಂತಸ. ಶೀಲನು ರಘುರಾಮಚಂದ್ರನು ಸದ್ಗುಣಶೀಲನು ರಘುರಾಮಚಂದ್ರನು ಲೋಕಕ್ಕೆಲ್ಲ ಸಮ್ಮತ. ಲೋಕಕ್ಕೆಲ್ಲ ಸಮ್ಮತ ದಶರಥ ಮಹಾರಾಜ. ಗುರುಗಳೇ, ಮಂತ್ರಿಗಳಾದ ಸುಮಂತರು ಹೇಳಿದ ಮಾತು ನಮಗೂ ಸತ್ಯವೆಂದೇ ತೋರುವುದು. ಇದರಿಂದ ಪುರಪ್ರಜೆಗಳಾದಿಯಾಗಿಯೂ ಎಲ್ಲರೂ ಸಂತಸ ಪಡುವುದರಲ್ಲಿ ಸಂದೇಹವಿಲ್ಲ. ಆನಂದ, ಮಹದ ಆನಂದ. ಗುರುಗಳೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ತಿಳಿಸುವರಾಗಿ. ಅಗತ್ಯವಾಗಿ ರಾಮಚಂದ್ರ. ದಶರಥ ಮಹಾರಾಜ, ನಾಳೆ ಪಂಚಮಿ ಏಕಾದಶಿ. ಸೂರ್ಯೋದಯವಾದ 7 ಗಂಟೆಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಕಾಲವು ಪ್ರಶಸ್ತವಾಗಿದೆ, ಆಗಬಹುದು. ಆನಂದ, ಮಹದ ಆನಂದ. ಸುಮಂತರ, ಪ್ರಭು, ನೀನೀಗಲೇ ಹೋಗಿ ಕುಮಾರ ಶ್ರೀರಾಮಚಂದ್ರನನ್ನು ಕರೆತರುವನಾಗು. ಆಗಬಹುದು ಪ್ರಭು. ಗುರುಗಳೇ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತಾವೇ ನಡೆಸಿಕೊಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಅಗತ್ಯವಾಗಿ ನಡೆಸಿಕೊಡುವೆನು ದಶರಥ. ತಂದೆ ರಾಮಚಂದ್ರ, ತಮ್ಮ ಪಾದಕೀಗ ವಂದಿಸುವೆ ಜನಕನೇ ತಂದೆಗೆ ಇಂದು ಏನನ್ನು ಕರೆಸಿದ ಪರಿ
ಪುತ್ರರಾದ ತಂದೆಯವರಿಗೂ, ಸುಮಂತ್ರಾದಿ ಮಂತ್ರವರ್ಯರಿಗೂ, ಮುನಿ ಶ್ರೇಷ್ಠರಾದ ವಶಿಷ್ಠ ಮಹಾಮುನಿಗಳಿಗೂ ಈ ಶ್ರೀರಾಮಚಂದ್ರನ ಅನಂತಾನಂತ ಪ್ರಣಾಮಗಳು. ತಂದೆಯೇ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕಳುಹಿಸಲು ಕಾರಣವೇನು? ಕುಮಾರ, ನಿನ್ನನ್ನು ಕರೆಸಿದ ಆ ಕಾರಣವು ಬಹಳ ಮಹತ್ತರವಾದುದು. ಏನೆಂದರೆ, 16,000 ವರ್ಷಗಳಿಂದ ಕೋಸಲದ ಸಿಂಹಾಸನದಲ್ಲಿ ರಾಜ್ಯಭಾರ ಮಾಡಿ ಬಹಳ ಆಯಾಸವಾಗಿರುವುದು. ಆದ್ದರಿಂದ ಸಕಲ ವಿದ್ಯಾಪಾರಂಗತನಾಗಿಯೂ ವಿಶ್ವಾಮಿತ್ರನ ಪ್ರಿಯ ಶಿಷ್ಯನಾಗಿಯೂ ವಿಶ್ವವನ್ನೇ ಪರಿಶೋಭಿಸುವ ನಿನಗೆ ಈ ಅಯೋಧ್ಯೆಯ ಪಟ್ಟವನ್ನು ಕಟ್ಟಿ ಈ 2 ನೇತ್ರಗಳಿಂದ ನೋಡುತ್ತಾ ಸಂತೋಷ ಪಡಬೇಕೆಂದು ಇಚ್ಛಿಸಿರುವೆನು. ಇದಕ್ಕೆ ಪೂಜ್ಯ ಗುರುಗಳು ಸುಮಂತ್ರಾದಿ ಮಂತ್ರಿವರ್ಯರು ಅನುಮೋದಿಸಿರುವರು. ಇದಕ್ಕೆ ನಿನ್ನ ಅಭಿಪ್ರಾಯವೇನು ಕುಮಾರ? ತಂದೆಯೇ, ಪಟ್ಟಾಭಿಷೇಕ ನಡೆಸುವುದೇನು ಸರಿ, ಆದರೆ ಭರತ ಶತ್ರುಘ್ನರು ನಗರದಲ್ಲಿ ಇಲ್ಲದಿರುವಾಗ ಪಟ್ಟಾಭಿಷೇಕದ ಅವಶ್ಯಕತೆಯಾದರೂ ಏನು? ಕುಮಾರ, ಗುರುಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯಕ್ಕೆ ಸಿದ್ಧಪಡಿಸಿದನು. ಅಲ್ಲದೆ ಭರತ ಶತ್ರುಘ್ನರ್ಯಾರು? ನಿನ್ನ ಅನುಜರಲ್ಲವೇ. ನನ್ನ ಮಾತನ್ನು ಎಂದಾದರೂ ತಿರಸ್ಕರಿಸುವರಿ? ಅವರಿಗೂ ಸಾಮಂತರಿಂದ ಹೇಳಿ ಕಳಿಸಿರುವೆನು, ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಗುರುಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯಕ್ಕೆ ಒಪ್ಪಿಕೋ ಕುಮಾರ. ತಂದೆಯೇ, ಪೂಜ್ಯ ಗುರುಗಳು ಸುಮಂತ್ರಾದಿ ಮಂತ್ರವರ್ಯರು ಹಾಗೂ ಹೆಚ್ಚಿನದಾಗಿ ತಾವು, ಅಲ್ಲದೆ ಈ ಅಯೋಧ್ಯೆಯ ಪುರದ ಜನರೆಲ್ಲರೂ ಸಮ್ಮತಗೊಂಡಿರುವಾಗ ನಿಮ್ಮೆಲ್ಲರ ಅಭಿಮತವೇ ನನ್ನ ಅಭಿಮತ ಆಗಬಹುದು? ಆನಂದ ಮಹದಾನಂದ. ಸುಮಂತರ ಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಎಲ್ಲರೂ ಬರುವಂತೆ ನಗರದಲ್ಲೆಲ್ಲ ಪ್ರಸಿದ್ಧಪಡಿಸು. ಹಾಗೆಯೇ ಕೋಸಾದೀಶನಿಗೆ ನಗರವನ್ನೆಲ್ಲ ಸಿಂಗರಿಸುವಂತೆ ಆಜ್ಞೆಪಡಿಸು. ನಾನು ಈ ವಿಚಾರವನ್ನು ಕೈಕಾ, ಕೌಸಲ್ಯ, ಸುಮಿತ್ರಗೆ ತಿಳಿಸಿ ಬರುವೆನು. ಗುರುಗಳೇ, ರಾಮಚಂದ್ರ ನಡೀರಿ ಹೋಗೋಣ. ರಾಮಚಂದ್ರ, ನೀನು ಹಿಂದಿನಿಂದಲೇ ಪಟ್ಟಾಭಿಷೇಕ ಮಹೋತ್ಸವಕ್ಕೆ ದೈವ ಧ್ಯಾನದಿಂದ ದೀಕ್ಷಾ ಬದ್ಧನಾಗಿರಬೇಕು. ಗುರುಗಳೇ ನಡೀರಿ ಹೋಗೋಣ. ದೇಶದೊಳ್ಳೆಲ್ಲವ ಎಲ್ಲರೂ ಬರಬೇಕಂತೆ, ಜನರೇ ಎಲ್ಲರೂ ಬರಬೇಕಂತೆ. ಅಯೋಧ್ಯ ನಗರದ ದಶರಥ ರಾಜರು, ಅಯೋಧ್ಯ ನಗರದ ದಶರಥ ರಾಜರು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡ್ತಾರಂತೆ, ಜನರೇ ಎಲ್ಲರೂ ಬರಬೇಕಂತೆ, ಜನರೇ ಎಲ್ಲರೂ ಬರಬೇಕಂತೆ. ಕೇಳ್ರಪ್ಪ ಕೇಳ್ರಿ, ನಗರ ನಗರಗಳಲ್ಲಿ, ಪಟ್ಟಣ ಪಟ್ಟಣಗಳಲ್ಲಿ, ಹಳ್ಳಿ ಹಳ್ಳಿಗಳಲ್ಲಿ, ಕೇರಿ ಕೇರಿಗಳಲ್ಲಿ, ಬೀದಿ ಬೀದಿಗಳಲ್ಲಿ ಸಾರ್ಕೊಂಡು ಬಂದಿವ್ನಿ. ಏನಂದ್ರೆ, ಅಯೋಧ್ಯೆ ನಗರದ ದಶರಥ ಮಹಾರಾಜರು ಅವರ ಮಗನಾದ ಜ್ಯೇಷ್ಠ ಪುತ್ರ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡ್ತಾರಂತೆ, ಎಲ್ಲರೂ ಬರಬೇಕಂತೆ. ನಗರದ ನಾಗರಿಕರು, ಪುರದ ಜನರು, ಮಕ್ಕಳು, ಮರಿ, ಪೀಳೆ, ಪಿಸ್ಕು, ಎಳವರು, ಕುಂಟ್ರು, ಕುರುಡು ಎಲ್ಲರೂ ತಪ್ಪದೇ ಬರಬೇಕಂತೆ. ಹೇಳಿಲ್ಲ ಕೇಳಿಲ್ಲ ಅಂತೇಳಿ ನಾನು ಶಾಕ್ರಿ ಬಾಯ ಮಣ್ಣಾಕ್ಬಿಟ್ಟೇರಿ. ಎಲ್ಲರೂ ಬಂದ್ಬಿಡ್ರಪ್ಪ.
தோரணங்கள் கட்டியரோ கேரி கேரிகளில் தோரணங்கள் கட்டியரோ ஏனி சம்பிரமவோ ஏனி சம்பிரமவோ நகரதோ ಏನು ಇಷ್ಟೊಂದು ಕಂಗೊಳಿಸುತ್ತಿರುವುದಲ್ಲ ಈ ನಗರವು? ಈ ಸಂಭ್ರಮಕ್ಕೆ ಏನಾದರೂ ಕಾರಣವಿರಬಹುದು. ಯಾರೋ ಅಲ್ಲಿ ಕಾಣುತ್ತಿರುವರಲ್ಲ, ಪಟ್ಟಾಭಿಷೇಕ ಪಟ್ಟಾಭಿಷೇಕ. ಯಾರೋ ಅದು ಯಾರೋ ಓ ಏನದು ಮುದುಕೆ, ಏನಾದೋ ಏನ್ ಸಮಾಚಾರ ಇಷ್ಟೊಂದು ಇತ್ತಲ್ಲೋ ಇಲ್ಲೆಲ್ಲ ಕೇಳಿದ ನಿನ್ಕ ಇಲ್ಲಪ್ಪ. ಏನು ಅಯ್ಯೋ ಮುದುಕಿ ನಿನಗೆ ಹಾಕಬೇಕು ಈ ಉಸಾಬ್ರಿ ವಯಸ್ಸಾಗ. ಏನು ಅದು ಹೇಳೋ? ಏನೂ ಇಲ್ಲ, ದಶರಥ ಮಹಾರಾಜರು ಅವರ ಮಗ ಶ್ರೀರಾಮಚಂದ್ರನಿಗೆ ನಾಮ ಅಲ್ಲ ಗುಬ್ಬಳ ಮುಂಡೇನೆ ಸರಿಯಾಗಿ ಕಿವಿ ಕೊಟ್ಟು ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಭಿಷೇಕ ಪಟ್ಟಾಭಿಷೇಕ ನಾಮಾಭಿಷೇಕ. ಅಯ್ಯೋ ಇದ್ರಕ್ಕೆ ಯಾರಪ್ಪ ಹೇಳೋರು? ಇಲ್ಲಿ ನಾನು ಯಾವ ಇಸ್ಕೊಳ್ಕ ಹೋಗ್ಲಿ. ಅದೇನು ಹೇಳ ಶ್ರೀರಾಮಚಂದ್ರ ರಾಮಚಂದ್ರ ಪಟ್ಟಾಭಿಷೇಕ ಅಭಿಷೇಕ ಪಟ್ಟಾಭಿಷೇಕ ಪಟ್ಟಾಭಿಷೇಕ. ಓ ಅರ್ಥ ಆಯ್ತು ಬಿಡು. ನಾಳೆ ಹೌದು ನೀನು ಬಂದ್ಬಿಡು, ಎರಡು ಚೆನ್ನ ತಿಂದ್ಬಿಡು. ರಾಮಚಂದ್ರನಿಗೆ ಪಟ್ಟಾಭಿಷೇಕವೇ ಯಾವ ರೀತಿ ಆಗುವುದು ನಾನು ನೋಡುತ್ತೇನೆ. ಈಗಲೇ ನಾನು ಕೈಕಾ ಮಹಾರಾಣಿಯ ಹತ್ತಿರಕ್ಕೆ ಹೋಗಿ ಅಲ್ಲಿ ನಾನು ಹೇಳಬೇಕಾದ ಕೆಲಸವು ಇರುವುದು. ನಾನು ಅಲ್ಲಿ ಏನು ಮಾಡಬೇಕು ಅದನ್ನು ಮಾಡುತ್ತೇನೆ. ಭಗವತಿ ನಮಃ ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ತೇಜ ವಿಶ್ವೇ ಅಮ್ಮ ದೇವಿ
ಜಗನ್ಮಾತೆ, ಸದಾ ಕಾಲವು ನನ್ನ ಪತಿದೇವರಿಗೂ ನನ್ನ ಮಕ್ಕಳಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಬೇಕೆಂದು ಸದಾ ನಿನ್ನನ್ನು ಬೇಡಿಕೊಳ್ಳುವೆನು ತಾಯಿ. ಇದೇನು ನನ್ನ ಪ್ರಾಣಕಾಂತನು ಇಷ್ಟು ಹೊತ್ತಾದರೂ ನನ್ನ ಅಂತಃಪುರಕ್ಕೆ ಬಾರದಿರಲು ಕಾರಣವಾದರೂ ಏನಿರಬಹುದು? ಈ ನನ್ನ ಮನಸ್ಸಿನ ಕಳಗಳನ್ನು ನಾನೇನೆಂದು ಹೇಳಲಿ? ಮನಸ್ಸಿನ ಕಳವಳ ಹೇಳಲಾರೆ ಪ್ರಾಣೇಶ್ವರ. ಮನಸ್ಸಿನ ಕಳವಳ ವಿಚಾರವು ನಿನಗೆ ತಿಳಿದಿಲ್ಲವೇ? ನಿನಗೂ ತಿಳಿಯಿತೆ? ಓಹೋ, ಆಗಲೇ ನಿನಗೂ ವಿಚಾರವು ತಿಳಿಯುತ್ತೆ ಮಾದೇವಿ. ಈ ದಿನ ನನ್ನ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ಸಂಭ್ರಮವು. ಏನು, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೇ ತಾಯಿ? ಮಂತರ
ಶುಭ ವಾರ್ತೆಯನ್ನು ಇರುವುದಕ್ಕೆ ಈ ಹಾರವನ್ನೇ ನಿನಗೆ ಬಹುಮಾನವಾಗಿ ಕೊಡುವೆನು. ಅಯ್ಯೋ ಮಹಾರಾಣಿ, ಈ ಹಾರವು ಬೇಡ ಮಹಾರಾಣಿ. ಅದು ನಿನ್ನ ಪುತ್ರನೆಲ್ಲಿ ಮಹಾರಾಣಿ? ನಿನ್ನ ಪುತ್ರ ಭರತನೇ ಎಲ್ಲಿ ಮಹಾರಾಣಿ? ನನ್ನ ತೌರೂರಿಗೆ ಹೋಗಿರುವನಲ್ಲ ಮಂತ್ರ. ಭರತನು ಇಲ್ಲಿದ್ದಿರುವಾಗ ನಿನ್ನ ಸೌದಿಯ ಪುತ್ರನಿಗೆ ಪಟ್ಟಾಭಿಷೇಕವೇ ಮಹಾರಾಣಿ? ಮಂತ್ರ ಮಹಾರಾಣಿ, ನಿನ್ನ ಪುತ್ರನು ಊರಲ್ಲಿ ಇಲ್ಲ. ಇಂತಹ ಸಮಯದಲ್ಲಿ ನಿನ್ನ ಸವತಿ ಪುತ್ರನಿಗೆ ಪಟ್ಟಾಭಿಷೇಕವೆಂದರೆ ಇದು ನನಗೇನು? ನಿನಗೇನು ಬುದ್ಧಿ ಕೆಟ್ಟಿರುವುದೇ? ನನಗೆ ರಾಮನ ಬೇರೆಯೇ, ಭರತನು ಬೇರೆಯೇ, ಉದರಗಳು ಬೇರೆ, ಆದರೂ ತಂದೆಯ ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನ್ನ ಮಗನಾದ ಭರತನು ಇಷ್ಟಪಡುವುದಿಲ್ಲವೇ? ಸಾಕು, ಸುಮ್ಮನಿರು. ಈ ವಿಚಾರವನ್ನು ನಿನಗೆ ಯಾರಾದರೂ ತಿಳಿಸಿರುವರೇ ಮಹಾರಾಣಿ? ಇಲ್ಲವಲ್ಲ ಮಂತರ. ಅವನಿಲ್ಲದೆ ಇರುವಾಗ ಈ ಅಕಾರ್ಯವಾಗುವುದು ನಿನ್ನಿಂದ ಹೇಗೆ ಮಹಾರಾಣಿ? ಅದು ಹೇಗೆ ಮಂತರ, ಬಿಡಿಸಿ ಹೇಳು. ಅಲ್ಲ ಮಹಾರಾಣಿ, ನಿನ್ನ ಪುತ್ರನು ಬೇರೆ, ಊರಲ್ಲಿ ಇಲ್ಲ. ನಿನ್ನ ಸವತಿಯ ಪುತ್ರನಿಗೆ ಪಟ್ಟಾಭಿಷೇಕವೆಂದರೆ ನೀನು ಏಕೆ ಯಾವ ರೀತಿಯಲ್ಲಿ ಒಪ್ಪುತ್ತಿರುವೆ ಎಂದರೆ ನನಗೆಲ್ಲೋ ತಿಳಿಯುತ್ತಿಲ್ಲ ಮಹಾರಾಣಿ. ಅವನು ನನ್ನ ಮಗನಲ್ಲವೇ? ಆದರೂ ಮಗ ಮಗನೇ, ಸವತಿಯ ಮಗನು ಸವತಿ. ಹಾಗಾದ್ರೆ ನಾನೀಗ ಏನು ಮಾಡಲಿ? ನಿನ್ನ ಮನಸ್ಸಿನಲ್ಲಿರುವುದನ್ನಾದ್ರೂ ಬಿಚ್ಚಿ ಹೇಳು. ಮಹಾರಾಣಿ, ನಿನಗೆ ದಶರಥ ಮಹಾರಾಜರು ಎರಡು ವರಗಳನ್ನು ಕೇಳಿದ್ದರಲ್ಲವೇ? ಓಹೋ, ಅಲ್ಲಿಗೆ ಹೋಗಿಬಿಟ್ಟೆಯಾ? ಹೌದು ಹೌದು, ಕೊಟ್ಟಿದ್ದರು. ಸಮಯ ಬಂದಾಗ ಕೇಳಿಕೊ ಎಂದಲೇ ಹೇಳಿ. ಅವುಗಳನ್ನು ಕೊಟ್ಟಿದ್ದಾರೆಯೇ ನಿನಗೆ? ಇಲ್ಲವಲ್ಲ, ಇನ್ನು ನೆರವೇರಿಸಿ ಕೊಟ್ಟಿಲ್ಲ. ಈಗ ನೀನು ಕೇಳುವ ಸಮಯವು ಬಂದಿದೆ ಮಹಾರಾಣಿ. ಏನೆಂಬುದಾಗಿ ಕೇಳಿಕೊಳ್ಳಲಿ. ಮೊದಲನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಪಟ್ಟಾಭಿಷೇಕವೆಂದು ಕೇಳು. ಎರಡನೇ ವರಕ್ಕೆ? ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರ್ಮಡಿಯನ್ನು ಹುಟ್ಟಿ ಪುರಪ್ರವೇಶವನ್ನು ಮಾಡದೆ 14 ವರ್ಷ ವನವಾಸಕ್ಕೆ ಹೋಗುವಂತದ್ದು ಕೇಳಿ. ಇವಳೆಂದೂ ಈ ರೀತಿ ಮಾತನಾಡತಕ್ಕವಳಲ್ಲ. ಇದರಲ್ಲೇನೋ ಮರ್ಮವಿರುವಂತೆ ತೋರುತ್ತಿರುವುದು. ಏನೇ ಆಗಲಿ, ಇವಳ ಮಾತಿನಂತೆ ನಡೆದುಕೊಳ್ಳುವುದೇ ಒಳ್ಳೆಯದು. ಎಷ್ಟೇ ಆಗಲಿ, ಇವಳು ನನ್ನ ಹಿತೇಶಿಯು, ನನ್ನ ಹಿತ ಕೋರುವವಳು. ಅದು ಅಲ್ಲದೆ ನನ್ನನ್ನು ಚಿಕ್ಕ ವಯಸ್ಸಿನಿಂದ ಸಾಕಿ ಸಲಹಿದವಳು, ನನ್ನ ತೌರೂರಿಂದ ಬಂದ ಬಳುವಳಿಯು. ಆಗಲಿ, ಇವಳ ಮಾತಿನಂತೆ ನಡೆದುಕೊಳ್ಳುತ್ತೇನೆ ಮಂತರ. ಆಗಲಿ, ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ ಮಂತರ? ಮಹಾರಾಣಿ, ಅದಕ್ಕೆ ಉಪಾಯವಿರುವುದು. ನಿನ್ನ ಪತಿಯು ಬಂದಾಗ ನಿನ್ನ ಇವಾಗ ಪೀತಾಂಬರಗಳನ್ನು ತ್ಯಜಿಸಿ ನೀನು ಅವರ ಹತ್ತಿರ ಸ್ವಲ್ಪ ನಿನ್ನ ಮನಸ್ಸಿನ ಆಂತರ್ಯವನ್ನು ನಾನು ಚೆನ್ನಾಗಿ ಬಲ್ಲೆ. ಆಯಿತು ಮಂತರ, ನಿನ್ನಿಷ್ಟೇ ಅಂತೆ ಆಗಲಿ. ಆಯಿತು ಮಹಾರಾಣಿ, ಆದರೆ ಇದಕ್ಕೆ ಮುಖ್ಯವಾಗಿ ಏನಾದರೂ ಒಂದು ಹೇಳಿ. ರಾಮನ ಮೇಲೆ ಆಣೆಯನ್ನು ಇಟ್ಟರೆ ನಿನ್ನ ಕೆಲಸವು ಸಾಂಗವಾಗಿ. ಹೌದು ಮಂತರ, ಮೊದಲು ರಾಮನ ಮೇಲೆ ಭಾಷೆಯನ್ನು ತೆಗೆದುಕೊಂಡು ನಂತರ ಈ ವರಗಳನ್ನು ಕೇಳುತ್ತೇನೆ. ಆಗಲಿ, ಮಹಾರಾಜರು ಇತ್ತ ಕಡೆಗೆ ಬರುವಂತಿದೆ, ಜಾಗ್ರತೆಯಾಗಿ. ಹೌದು ಮಂತರ, ಹೇಳುತ್ತಿರುವುದು ಸತ್ಯವೇ. ಏನೇ ಆಗಲಿ, ಬರಲಿ ಮಹಾರಾಜರು.
ಇವಕ್ಕೆ ಓಟಿ ಬೀಸ್ ಆಗುತ್ತಲ್ಲ. ನಿಲ್ಲು ದಶರಥ ನಿಲ್ಲು, ಅಂತಃಪುರವನ್ನು ಪ್ರವೇಶಿಸಬೇಡ. ಏನಿದು, ಅಂತಃಪುರವನ್ನು ಪ್ರವೇಶಿಸಿದೊಡನೆ ಯಾವುದೋ ಒಂದು ದುಷ್ಟಶಕ್ತಿಯು, ಹೇ ದಶರಥ ನಿಲ್ಲು, ಅಂತಃಪುರವನ್ನು ಪ್ರವೇಶಿಸಬೇಡ ಎಂದು ನನ್ನನ್ನು ತಡೆಯುತ್ತಿರುವುದಲ್ಲ. ಕಾರಣವೇನಿರಬಹುದು? ನಾನು ಹೋಗುತ್ತಿರುವುದಾದರೂ ಎಲ್ಲಿಗೆ? ನನ್ನ ಪ್ರಿಯೇ ಕೈಕಾಂತಪುರಕ್ಕಲ್ಲವೇ. ಯಾವ ದುಷ್ಟಶಕ್ತಿಯು ನನ್ನನ್ನು ಏನು ಮಾಡಿತು? ಕೈಕಾ, ಕೈಕಾ, ಕೈಕಾ. ಕೈಕೆಯು ಭೂಶಾಯಿ ಆಗಿರುವನು. ಕಂಡೊಡನೆ ಕರೆಪಿಡಿದು ಮೋಹದಿಂ ನಗೆಯ ವೀರಿ ಬಳಿಗೆ ಬಂದು ಬರಸೆಳೆದಪ್ಪಿ ನನ್ನನ್ನು ಆಲಗಿಸುತ್ತಿದ್ದ ನನ್ನ ಕೈಕೆಯಾದರೂ ಈ ರೀತಿ ಮೌನವಾಗಿರುವಳಲ್ಲ. ಕಾರಣವೇನಿರಬಹುದು? ಕೈಕಾ, ಕೈಕಾ, ಕೈಕಾ. ಕೈಕಾ, ಕೈಕಾ. ಯಾರು? ಕೈಕಾ. ಓಹೋ, ಕೌಸಲ್ಯ ಮನೋಹರನೇನು? ಕೌಸಲ್ಯ ಮನೋಹರನು ಹೌದು, ಈ ಕೈಕೆಯ ಪ್ರಾಣವಲ್ಲವನು ಹೌದು. ಏಕೆ, ಏನಾಯಿತು? ಏಕೋ, ಈ ಕೈಕೆಯ ಪ್ರಾಣಕ್ಕೆ ಹಂತಕನೆಂದು ಹೇಳಿದರೆ ತಪ್ಪಾಗಲಾರದಷ್ಟೇ. ಕೈಕಾ, ಏಕೆ ಹೀಗೆ ಮಾತನಾಡುತ್ತಿರುವೆ? ಏಕೆ, ಏನಾಯಿತು? ನಿನ್ನ ಕೋಪಕ್ಕೆ ಕಾರಣ ನೀವೇ ಆಗಿದ್ದರೆ? ನಾನು ಕಾರಣನೇ ಕೈಕಾ. ಎಳಲೇಳಲೆ ವೇಷಭೂಷಣಿಯೇ, ಕೈಕಾ ವೇಷಭೂಷಣಿಯೇ, ಎಳಲೇಳಲೆ ಪಲ್ಲವ ಪಾಣಿ ಸುಗುಣಿ, ಚಿಂತೆಯೇ ಕೆರಮಣಿ ರಮಣಿ. ಕೈಕಾ, ಕಾಂತೆಯೇಕೆ ಕೋಪವ ಕಾಂತೆಯೇ.
ಶ್ರೀರಾಮಚಂದ್ರನ ಪಟ್ಟಾಭಿಷೇಕವು ಈ ನಿನ್ನ ಮೌನಕ್ಕೆ ಕಾರಣ? ಪ್ರಾಣೇಶ್ವರ, ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನೀವು ನನಗೆ ಎರಡು ವರಗಳನ್ನು ಕೊಟ್ಟಿರಲಿಲ್ಲವೇ? ಹೌದು ಕೈಕಾ. ಆ ವರಗಳನ್ನು ಈಗ ನೆರವೇರಿಸಿಕೊಡಿ. ಕೈಕಾ, ಅಂದು ನೀನು ಮಾಡಿದ ಸಹಾಯಕ್ಕೆ ನನ್ನ ಸರ್ವಸ್ವವನ್ನೇ ಕೊಟ್ಟರೂ ಸಾಲದು. ಅಲ್ಲದೆ ಆ ವರಗಳು ನಿನಗೆ ಬೇಕಾದಾಗ ಕೇಳಿಕೊ ಎಂಬುದಾಗಿ ನಾನು ಹೇಳಿದ್ದೆ. ನೀನು ಕೇಳಲಿಲ್ಲ, ನಾನು ನಡೆಸಿಕೊಡಲಿಲ್ಲ. ಹಾಗಾದರೆ ಈಗ ಕೇಳುತ್ತಿರುವೆನು, ಆ ವರಗಳನ್ನು ಈಗ ನೆರವೇರಿಸಿಕೊಡಿ. ಕೈಕಾ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಸಂದರ್ಭದಲ್ಲಿ ಆ ಎರಡು ವರಗಳನ್ನು ತಾನೇ ಕೇಳುವೆ. ಕೇಳು ಕೈಕಾ, ಏನೆಂದು ನಡೆಸಿಕೊಡುವೆನು. ಸತ್ಯವಾಗಿಯೂ ನೆರವೇರಿಸಿಕೊಡುವಿರಾ? ಸತ್ಯವಾಗಿಯೂ ನಡೆಸಿಕೊಡುವೆನು. ಪ್ರಾಣೇಶ್ವರ, ಹಾಗಾದ್ರೆ ನಾನೇನೇ ಕೇಳಿದರೂ ನೀವು ನೆರವೇರಿಸಿಕೊಡುವಿರಾ? ನೆರವೇರಿಸಿಕೊಡುವೆನು ಕೈಕಾ, ಹೇಳು. ಹಾಗಾದ್ರೆ ನಿಮಗೆ ಹೆಚ್ಚಿನ ಪ್ರೀತಿ ಯಾರ ಮೇಲಿರುವುದು? ನಿನ್ನ ಮೇಲಲ್ಲವೇ ಕೈಕಾ. ನನ್ನ ಮೇಲೆ? ನಿನ್ನ ಮೇಲೆಯೇ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಬೇರೆ ಯಾರ ಮೇಲೆಯೂ ಇಲ್ಲವೇ? ಇಲ್ಲ ಕೈಕಾ. ಆಲೋಚಿಸಿ ನೋಡಿ, ಚೆನ್ನಾಗಿ ಆಲೋಚಿಸಿ ನೋಡಿ. ಇಲ್ಲ ಕೈಕಾ, ಖಂಡಿತವಾಗಿಯೂ ನಿನ್ನ ಮೇಲೆ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೆಯೂ ಇಲ್ಲವೇ? ಇಲ್ಲ ಕೈಕಾ, ಇಲ್ಲ, ಖಂಡಿತವಾಗಿಯೂ ಇಲ್ಲ. ಏಕೆ, ಏನಾಯಿತು? ಯೋಚಿಸಿ ನೋಡಿ, ಚೆನ್ನಾಗಿ ಯೋಚಿಸಿ ನೋಡಿ. ಇರುವುದು ಕೈಕಾ. ಯಾರ ಮೇಲೋ? ಮರೆತಿದ್ದೆನು, ಕುಮಾರ ಶ್ರೀ ರಾಮಚಂದ್ರನ ಮೇಲೆ. ನೋಡಿದ್ದೀರಾ, ಈಗಲೇ ಎರಡು ಮಾತುಗಳನ್ನು ಆಡುತ್ತಿರುವಿರಿ, ಇನ್ನು ನಾನು ಕೇಳಿದ ವರಗಳನ್ನು ನೆರವೇರಿಸಿ ಕೊಡುತ್ತೀರಾ ಎನ್ನುವ ನಂಬಿಕೆ ನನಗೆ ಹೇಗೆ ಬರಬೇಕು? ಕೈಕಾ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ. ಆಹಾ. ಕುಮಾರ ರಾಮಚಂದ್ರನ ಮೇಲಿರುವುದು ಪುತ್ರ ಪ್ರೇಮ. ಏಕೆ, ಏನಾಯಿತು? ಹಾಗಾದರೆ ನಿಮ್ಮ ಪ್ರಿಯ ಪುತ್ರನಾದ ರಾಮನ ಮೇಲೆ ಆಣೆ ಇಟ್ಟು ನಾನು ಕೇಳಿದ ವರಗಳನ್ನು ನೆರವೇರಿಸಿ ಕೊಡುತ್ತೇನೆಂದು ವಚನವನ್ನು ಕೊಟ್ಟರೆ ಆಗ ಆ ವರಗಳನ್ನು ಕೇಳುತ್ತೇನೆ. ಬೇಡ ಕೈಕಾ, ಬೇಡ. ದೀಕ್ಷಾಬದ್ಧನಾದ ರಾಮಚಂದ್ರನ ಮೇಲೆ ಯಾವ ಆಣೆ ಪ್ರಮಾಣಗಳು ಬೇಡ. ಅದು ಎಷ್ಟೇ ಕಷ್ಟಕರವಾಗಿದ್ದರೂ ನಾನು ನಡೆಸಿಕೊಡುವೆನು. ಕೇಳು ಕೈಕಾ. ಪ್ರಾಣೇಶ್ವರ, ನೀವು ರಾಮನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇಂದೇಕೋ ನನ್ನ ಮನವು ಕಳವಳಪಡುತ್ತಿರಲಿಲ್ಲ. ನನ್ನ ದೇಹದ ಅರ್ಧ ಭಾಗದಂತಿದ್ದ ನನ್ನ ಅರ್ಧಾಂಗಿಯೇ ನನ್ನನ್ನು ಕಂಡು ಸಂದೇಶವಂತಾಯಿತಲ್ಲ.
ಕಾರಣವೇನಿರಬಹುದು? ಇರಲಿ, ಕೈಕ ಕುಮಾರ ಶ್ರೀ ರಾಮಚಂದ್ರನ ಸಾಕ್ಷಿಯಾಗಿ ಸೂರ್ಯಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುವೆನು. ಕೇಳು ಕೈಕ ಏನೆಂದು. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಹೇಳಲೆ? ಹೇಳು ಕೈಕ. ಪ್ರಾಣೇಶ್ವರ, ಒಂದನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಯಾರು 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 ಮಾತನಾಡುತ್ತಿರುವುದು? ಕೈಕೆಯೇ ಅಲ್ಲವೇ ಈ ದಶರಥನ ಧರ್ಮ ಪತ್ನಿಯೇ? ಅನುಮಾನವೇ? ಅಲ್ಲ ಅಲ್ಲ ಅಲ್ಲವೇ ಅಲ್ಲ. ಯಾವುದೋ ದುಷ್ಟಶಕ್ತಿಯು ನನ್ನ ಎದುರಿನಲ್ಲಿ ನಿಂತು ಮಾತನಾಡುವಂತೆ ತೋರುತ್ತಿರುವುದು. ಪ್ರಾಣೇಶ್ವರ. ಕೈಕ ಹೀಗೆ ಬಾ ಬಾ, ಕುಳಿತುಕೋ ಕುಳಿತುಕೋ. ಮತ್ತೊಮ್ಮೆ ಕೇಳು ಆ ನಿನ್ನ ವರಗಳನ್ನು. ಒಂದನೇ ವರಕ್ಕೆ ಈಗ ನಡೆಯಬೇಕಾಗಿರುವ ರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಕೈಕ, ಹಿರಿಯವರಾದ ಶ್ರೀ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಹಿರಿಯವರಾದ ಭರತನಿಗೆ ಕಟ್ಟಿದರೆ ಪುರಜನರೆಲ್ಲರೂ ನಮ್ಮನ್ನು ಆಡಿಕೊಳ್ಳುವುದಿಲ್ಲವೇ? ಆಡಿಕೊಳ್ಳಲಿ. ನಮ್ಮ ರಘುವಂಶಕ್ಕೆ ಅಪಕೀರ್ತಿ ಬಂದಂತಾಗುವುದಿಲ್ಲವೇ? ಬರಲಿ. ಯೋಚಿಸಿ ನೋಡು ಕೈಕ. ಪ್ರಾಣೇಶ್ವರ, ನೀವೇನೇ ಹೇಳಿದರೂ ಕೂಡ ಕೇಳಲು ನಾನು ಮಗುವಲ್ಲ. ನಾನು ಹೇಳಿದಂತೆ ಭರತನಿಗೆ ಪಟ್ಟಾಭಿಷೇಕ ಮಾಡುವಿರೋ ಇಲ್ಲವೋ ಅದನ್ನು ಹೇಳಿ. ಕೈಕ, ಹ್ಞೂ ಅದು ಆಗಿರಲಿ. ಆ ನಿನ್ನ ಎರಡನೇ ವರ? ಎರಡನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಬರ ಸಿಡಿಲು ಬಡಿದಿಹುದೋ ಕಾರ್ಬೋಡ ಕವಿದಿಹುದೋ ಮಡದಿಯ ವಚನಕ್ಕೆ ಮಣಿದೋ ಮಸಳ ಸೇರುವಂತಾಯಿತೇ ರಾಮ. ನಿನ್ನ ಮಾತಿನಂತೆಯೇ ಭರತನಿಗೆ ಅಯೋಧ್ಯೆಯ ಪಟ್ಟವನ್ನು ಕಟ್ಟಿವೆ. ಆದರೆ ರಾಮನಿಗೆ ವನವಾಸವೂ ಬೇಡ ಕೈಕಾ, ಬೇಡ. ಸಾಧ್ಯವಿಲ್ಲ, ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು. ರಾಮಚಂದ್ರ,
ರಂಜನಾದೇನೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಕೋಪವೇಕೆ ನಿನಗೆ ಯಾತಳ ಮಾತಿನಂತೆಯೇ ಭರತನಿಗೆ ಅಯೋಧ್ಯೆಯ ಪಟ್ಟವನ್ನು ಕಟ್ಟುವೆ. ಆದರೆ ರಾಮಚಂದ್ರನಿಗೆ ವನವಾಸವು ಬೇಡ ಕೈಕಾ. ಇದೋ ನಿನ್ನಲ್ಲಿ ಕರೆ ಮುಗಿದು ಬೇಡ. ಸಾಧ್ಯವಿಲ್ಲ. ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ಒಂದು ವೇಳೆ ನಿಮ್ಮಿಂದ ಅಸಾಧ್ಯವಾದ್ರೆ ಹೇಳಿಬಿಡಿ. ನಾನೇ ಎಲ್ಲಿಯಾದ್ರೂ ಹೋಗಿ ವಿಷಪಾನವನ್ನು ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಕೈಕಾ, 60,000 ವರ್ಷಗಳ ಕಾಲ ಈ ಕೋಸಲ ಸಾಮ್ರಾಜ್ಯದಲ್ಲಿ ಬಾಳಿ, 16,000 ವರ್ಷಗಳ ಕಾಲ ಕೋಸಲದ ಸಿಂಹಾಸನದ ಅಧಿಪತಿ ಎನಿಸಿಕೊಂಡು ಕುಂಬಿಳಿ ಯಾಗವನ್ನು ಮಾಡಿ ಪುತ್ರಕಾಮಿಷ್ಠಿ ಯಾಗವನ್ನು ಕೈಗೊಂಡು ದಶ ದಿಕ್ಕುಗಳಿಗೆ ಸಂಚರಿಸಿ ದಶರಥ 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 ಎಂದು ಬಿರುದಾಂಕಿತನಾದ ಈ ಪುಷ್ಪಧ್ವಜ ಮಹಾರಾಜನು ಕೊಟ್ಟ ಮಾತಿಗಾಗಿ ಹಿಂದು ರಾಮನನ್ನು ಅರಣ್ಯವಾಸಕ್ಕೆ ಕಳುಹಿಸಲೇ ಬೇಡ ಕೈಕಾ, ಬೇಡ. ಸಾಧ್ಯವಿಲ್ಲ. ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು. ರಾಮನೇನಾದರೂ ಇಲ್ಲೇ ಇರುವುದಾದರೆ ಪ್ರಜೆಗಳು ರಾಮನ ಮಾತನ್ನೇ ಅನುವರ್ತಿಸುವರು. ಭರತನ ಮಾತನ್ನು ಯಾರೂ ಕೇಳುವುದಿಲ್ಲ. ಆದ್ದರಿಂದಲೇ ರಾಮನು ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಿರುವೆನು. ಕೈಕಾ, ಕೈಕಾ, ಕಾಡಿನಲ್ಲಿರುವ ಕಾಡು ಪ್ರಾಣಿಗಳು ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತಿಯಿಂದ ಸಾಕಿ ಸಲವು. ಅಂತಹುದರಲ್ಲಿ ಭರತನು ನಿನಗೆ ಮಗನಾದರೆ ರಾಮನು ನಿನ್ನ ಮಗನಲ್ಲವೇ? ಶತ್ರುವೇ, ಹಾ ರಾಮಚಂದ್ರ, ಏನಿದು? ದಶರಥ ಚಕ್ರವರ್ತಿಯು ಈ ರೀತಿ ರೋಧಿಸಲು ಕಾರಣವೇನಿರಬಹುದು? ಪ್ರಭು, ಪ್ರಭು. ಬಂದೆಯ ರಾಮಚಂದ್ರ. ಪ್ರಭು, ನಾನು ರಾಮಚಂದ್ರನಲ್ಲ, ನಿಮ್ಮ ಮಂತ್ರಿ ಸುಮಂತ್ರ. ಸುಮಂತ್ರ, ಸುಮಂತ್ರ, ನೀನು ಬೇಗನೆ ಹೋಗಿ ಶ್ರೀರಾಮಚಂದ್ರನ ಬಹುಬೇಗನೆ ಇಲ್ಲಿಗೆ ಬರಮಾಡು. ಜಾಗ್ರತೆ. ಬೇಡ, ರಾಮಚಂದ್ರನ ಬೇಡ. ರಾಮನು ಇಲ್ಲಿಗೆ ಬರಲೇಬೇಕು, ವಿಚಾರವು ತಿಳಿಯಲೇಬೇಕು. ನಮಸ್ಕರಿಸೋನು ಜನನಿ. ತಂದೆಯೇ. ಬಂದೆಯ ರಾಮಚಂದ್ರ. ಅಮ್ಮ, ತಂದೆಯವರು ಈ ರೀತಿ ಚಿಂತಾಕ್ರಾಂತನಾಗಿರಲು ಕಾರಣವೇನು ತಾಯಿ? ಬಂದೆಯ ರಾಮಚಂದ್ರ, ಸೂರ್ಯವಂಶದ ರವಿಯೇ ಬಂದೆಯ, ಈ ದಶರಥನ ಹೃದಯ ರಕ್ತವೇ ಬಂದೆಯ. ರಾಮಚಂದ್ರ, ನಾನೊಂದು ಬಗೆದರೆ ಆ ದೈವ ಒಂದು ಬಗೆಯಿತು. ಏನೂ ಹರಿಯದೆ ಸುಮಂತರ. ಪ್ರಭು,
ಇದುವರೆಗೂ ಈ ಮನೆಯು ಗೌರವದ ಸಾಗರವಾಗಿತ್ತು, ಐಶ್ವರ್ಯದ ನೆಲೆಬೀಡಾಗಿತ್ತು. ಈಗ ಘೋರಾಂಧಕಾರದ ಮಡಿಲಾಯಿತು, ಕಠೋರ ರಾಕ್ಷಸಿಯ ವಾಸಸ್ಥಾನವಾಯಿತು. ಏನೂ ಹರಿಯದೆ ಕಣ್ಣು ಕಾಣದ ಕಾಮೋಂದಲಾದ ನಾನು ಎರಡು ವರಗಳನ್ನು ಕೊಟ್ಟು ಮೋಸ ಹೋದೆ ರಾಮಚಂದ್ರ, ಮೋಸ ಹೋದೆ. ಅಮ್ಮ ಅಮ್ಮ, ಇದೇ ನಮ್ಮ ತಂದೆಯವರ ಈ ಚಿಂತೆಗೆ ಕಾರಣವೇನು ತಾಯಿ? ಅಮ್ಮ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಈ ರೀತಿಯಾಗಿ ಚಿಂತಾಕ್ರಾಂತರಾಗಿರುವರು. ಏನು, ರಘುವಂಶ ಕುಲ ತಿಲಕರಾದ ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿ ನಡೆಸಿಕೊಡಲಾಗದ ಅಂತಹ ಆ ವರಗಳ್ಯಾವುವು ಹೇಳು ತಾಯಿ? ಮಾ, ಅದನ್ನು ಶಿರಸ ವಹಿಸಿ ನಿನ್ನಾಣೆ ನಾನು ನಡೆಸಿಕೊಡುವೆನು ಜನನಿ. ಹಾಗಾದ್ರೆ ಕೇಳು, ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆರಡು ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನೇ ಈಗ ಕೇಳಿಕೊಂಡೆನು. ಏನೆಂಬುದಾಗಿ? ಒಂದನೇ ವರಕ್ಕೆ ನಿನಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕೆಂದಲೂ ಕೇಳಿಕೊಂಡೆನು. ಅಮ್ಮ, ಏಕಮ್ಮ, ನಮ್ಮ ಮೇಲೆ ನಿನಗೆ ನಂಬಿಕೆ ಇಲ್ಲವೇ ತಾಯಿ? ಅಮ್ಮ, ಬಹಳ ಸಂತೋಷ, ಧನ್ಯೋಷ ಆಗಬಹುದು ಜನರಿಗೆ. ಈ ಕೋಸಲ ಸಾಮ್ರಾಜ್ಯವನ್ನು ಅನುಜನಾದ ಭರತನಾಳಿದರೇನು, ನಾನಾಳಿದರೇನು? ನಾವೀರ್ವರು ಒಂದೇ ತಾಯಿಯ ಮಕ್ಕಳಲ್ಲವೇನಮ್ಮ? ಅಮ್ಮ, ತಂದೆಯ ಪಾದ ಸಾಕ್ಷಿಯಾಗಿಯೂ ಸೂರ್ಯ ಚಂದ್ರಾದಿಗಳ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುವೆನು ಜನನಿ. ಅಮ್ಮ, ಇನ್ನು ಎರಡನೇ ವರ ಬೇಡ. ಕೈಕಾ ಬೇಡ, ಮಾತನ್ನು ರಾಮಚಂದ್ರನಿಗೆ ತಿಳಿಸಬೇಡ. ನಾನು ಹೇಳತಕ್ಕವಳೇ ನೀವು ಸುಮ್ಮನೀರಿ. ಎರಡನೇ ವರಕ್ಕೆ ನೀನು ನಾರ್ಪುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಬಹುದೇ ತಾಯಿ. ರಾಮಚಂದ್ರ ತಂದೆಯೇ, ಸ್ವಲ್ಪ ಶಾಂತರಾಗಿ ಸಂತಾಂಗದಿಂದೊಪ್ಪುವಿ ಸಪ್ತಾಂಗದಿಂದೊಪ್ಪುವಿ ಈ ಸಾಮ್ರಾಜ್ಯ ಭಾರವಂ ದರಿಪುದಂತಾಂಡಿಸಿದ ಮಾತೆ ನೀನು ಅಮ್ಮ. ರತ್ನಗಳ ಹಡದ
ಚೇನು ಏನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಇನ್ನುಂತೆ ಬೇಡ ರಾಮಚಂದ್ರ ಬೇಡ, ಆಕೆಯ ಮಾತಿನಂತೆ ನೀನು ವನವಾಸಕ್ಕೆ ಹೋಗುವೆಯಾ? ಬೇಡ ರಾಮಚಂದ್ರ ಬೇಡ. ತಂದೆ ಚಿಂತೆಯನ್ನು ಬಿಡು, ನಿಮ್ಮ ಆಶೀರ್ವಾದ ಮಹಿಮೆಯೊಂದಿದ್ದರೆ ನಾನು ಈ ಕಾರ್ಯವನ್ನು ಶೀಘ್ರದಲ್ಲಿಯೇ ಮುಗಿಸಿ ನಿಮ್ಮ ಸಾನ್ನಿಧ್ಯವನ್ನು ಸೇರುವೆ. ನಾನಿನ್ನು ಬರುವೆ. ಹೋ ರಾಮಚಂದ್ರ, ಬರ್ರ ಬರ್ತೀನಿ. ಏನ್ ಯಾವಾಗ ನೋಡಿದ್ರು ಹಿಂದೆ ಬಿದ್ದಿರ್ತಾರೆ. ಹೋಗ್ರ ವರ್ಷಕೊಂದೊಂದಾದ್ರೆ ಎಲ್ಲ ಹಿಂಗೆ ಆಗೋದು. ಏನು ಮಾಡೋದು, ಈ ಶ್ಯಾಮ್ ಭಟ್ರು ನೋಡಿದ್ರೆ ಮನೆ ಹತ್ರ ಹೋಗಿದ್ದೆ ಅಲ್ಲೂ ಇಲ್ಲ, ಭಕ್ತೇಶ್ವರ ದೇವಸ್ಥಾನದ ಹತ್ರ ಹೋಗಿದ್ದೆ ಅಲ್ಲೂ ಇಲ್ಲ, ಅವನ ಶಿಷ್ಯನ ನೋಡಿದ್ರೆ ಮುಕ್ತಾಯ್ತ ಇಷ್ಟಿಷ್ಟು ಹಾಕ್ಕೊಂಡು. ಏನು ಮಾಡೋದು, ಅಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ಪಟ್ಟಾಭಿಷೇಕವಂತೆ, ಅಲ್ಲಿ ಅರ್ಜೆಂಟಾಗಿ ಹೋಗಬೇಕು. ಎಲ್ಲೋದ ಶಂಭಟ್ರು? ಭಟ್ರೆ ಹುಡ್ಕೊಂಡು ನಿಮ್ಮ ಮನೆಗೆ ಹೋಗಿದ್ದೆ. ಅಲ್ಲಿರಲ್ಲ ಭಟ್ರೆ. ನಮ್ಮ ಅದೇ ಅದೇ ಶಿಷ್ಯ. ಶಿಷ್ಯನ ತಕ್ಕನಂಗೆ ಮಾಡ್ಕೊಂಡಿದ್ದೀಯ? ಎಷ್ಟು ಹಾಕೋದು? ಈಗ ನಿಮ್ಮ ಮನೆ ಹತ್ರಕ್ಕೆ ಹೋಗಿದ್ದೆ. ನಾನು ನಿಮ್ಮ ಮನೆ ಹತ್ರಕ್ಕೆ ಹೋಗಿದ್ದೆ? ಹೋಗಿದ್ದೆ ಕರೆಕ್ಟ್ ರೀ, ಕತೆ ಕೇಳಿ ಹೇಳ್ತೀನಿ. ಕತೆ? ನಿಮ್ಮ ಮನೆ ಹತ್ರಕ್ಕೆ ಹೋಗಿದ್ದೆ. ಹಾ ಹೋಗಿದ್ದೆ. ನಿಮ್ಮ ಹೆಂಗಸು ಹತ್ಕೊಂಡು ಕುತ್ಕೊಂಡಿದ್ರು. ಭಟ್ರೆ ಯಾಕ? ಯಾಕ ಅಂದ್ರೆ ಏನೋ ಎಷ್ಟು ಸಾಧನೆ ಮಾಡಿದ್ರು ಅವ್ರಿಗೇನು ಇಲ್ಲ. ಅಯ್ಯೋ ನಿಮ್ಮ ಮಾನಕಾಯ ಮಕ್ಕಳೇ ಇಲ್ಲ ಅಂತಲ್ರಿ. ಒಳ್ಳೆ ಕತೆನೆ. ನಾನು ಅದಕ್ಕೆ ಒಂದು ಹೇಳಿದೆ ಹೋಗಿ. ನಾನು ಅದಕ್ಕೆ ಒಂದು ಭಟ್ರೆ ಒಂದು ಉಪಾಯ ಹೇಳಿದೆ. ನಾನು ಏನು ಉಪಾಯ ಹೇಳಿದೆ? ಒಂಟಿಯಾಗಿ ಒಂಟಿಯಾಗಿ ಯೋ ಐದೋರೆ ಗುರುಗಳೆ ಯೋ ಇರಂಗ ಯೋ ಹುಟ್ಟು ಬಟ್ಟೆಯಲ್ಲಿ ಹುಟ್ಟು ಬಟ್ಟೆಯಲ್ಲಿ ತಣ್ಣೀರು ಸ್ನಾನ ಮಾಡಿ ಬೆಳಗಿನ ಜಾವ ಯೋ ಇರಯ್ಯ ಯೋ ಯಾಕಯ್ಯ ಭಟ್ರೆ ಯಾಕೆ ನೆಕ್ಸ್ಟ್ ಒಂದು ಹದಿನಾಲ್ಕು ಗುರುಗಳೇ ಪ್ರದಕ್ಷಿಣೆ ಹಾಕಿ ಹದಿನಾಲ್ಕು ಯಾರು ಸುತ್ತು? ಅಸ್ಮತ್ ಕಟ್ಟೆ ಸುತ್ತು. ಹಂಗೆ ಹೇಳು ಅಸ್ಮತ್ ಪೂಜಾರಿ ಅಸ್ಮತ್ ಕಟ್ಟೆ ಸುತ್ತು. ಭಟ್ರೆ ಯಾರು ಅವನು? ಇಷ್ಟ ಆಗ್ಲಿ ಅನ್ನ ಇಷ್ಟಿಂದಲೇ ಏನು ಯಾವ ಏನ್ರಿ ಇದು ವ್ಯವಸ್ಥೆ? ಕೂಳು ಕೂಳು ಅಂತ ಸಾಯ್ತಾನೆ. ಈ ತಾನೇ ತಿಂದ ಇಷ್ಟ ಅನ್ನ ನಾನು ನೋಡಿದೆ. ಅಯ್ಯ ನೀನ್ ನೆಗರಿದಾಗ ನಿನ್ ಹೊಟ್ಟೆ ಸಿಗಿಯಾ ನಿನ್ ವಾಂಗಿ ಬೇರೆ ಬರ ಸುಮ್ಮನೆ ನಿಜ. ಹದಿನಾಲ್ಕು ಸುತ್ತು ಪ್ರದರ್ಶನ ಹಾಕಿ ಗುರುಗಳೇ ಎಷ್ಟು ಐನೋರೇ ಭಕ್ತೇಶ್ವರ ದೇವಸ್ಥಾನದ
ಬೇರೆ ಏನೋ ನಾನು ಅಕ್ರಮ ಮಾಡ್ರಿ ಬನ್ರಿ ಇಲ್ಲಿ ನಾನಂತೂ ನಲ್ಲರಿ ಹುಷಾರು ಆ ದೃಷ್ಟಿನಲ್ಲಿ ಅಷ್ಟೇ ತಾನೇ ಅಷ್ಟೇ ಬಟ್ಟೇಶ್ವರ ದೇವಸ್ಥಾನ ಮನೆ ಪ್ರದೇಶ ಅಷ್ಟೇ ತಾನೇ ಮುಂದೆ ಕುತ್ಕೊಂಡು ಮುಂದಕ್ಕೇನು ಹೇಳ್ಬಾರ್ದು ಹೇಳ್ದಿಂಗ್ ಕೇಳ್ರಿ ಹೇಳಿರ ಅಷ್ಟೇ ನಿಮ್ ಕತೆ ಮುಂದೆ ಕುತ್ಕೊಂಡು ಆ ದೇವರ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಆ ದೇವರ ಕೃಪೆಗೆ ಪಾತ್ರರಾಗಿದ್ರೆ ನಿನಗೆ ಒಂದು ವರ್ಷದಲ್ಲಿ ಮಕ್ಕಳಾಗುತ್ತೆ ಅಂತ ಹೇಳದ್ನಪ್ಪ ಅಷ್ಟೇ ತಾನೇ ಅಷ್ಟೇ ಈಗೇನಿಲ್ಲ ವಿಚಾರ ನಿಮ್ ಮನೆ ಹತ್ರ ಉಡ್ಕೊಂಡು ಹೋಗಿದ್ದಿತ್ತು ಇಷ್ಟೇ ಕತೆ ಏನು ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರರ ಪಟ್ಟಾಭಿಷೇಕವಂತೆ ಏನ್ರಿ ಕೂಳಿಗೆ ಹುಟ್ಟಂಗವನಲ್ರಿ ಅದಕ್ಕೋಸ್ಕರ ಬದುಕವನಲ್ರಿ ಸಂತೋಷ 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 ಅದಕ್ಕೆ ಈಗ ಸೀತಾ ಮಾತೆಯರವರು ವಸ್ತ್ರದಾನ ಗುರುಗಳು ಆಯ್ತು ವಸ್ತ್ರದಾನ ಗೋದಾನ ಮಾಡ್ತಾರಂತೆ ಅದಕ್ಕೆ ಅದು ಐತೆ ಅದಕ್ಕೆ ಯಾತ್ರೆ ಅವನು ತಕ್ಕ ಕರ್ಕೊಂಬರ್ರಿ ನಮ್ದು ಒಂದೇ ತಿನ್ಬಿಡ್ಲಿ ನಮ್ದು ನನ್ ಬಾಬು ಬನ್ನಿ ಬನ್ನಿ ಶುಭ
ಜಗಜ್ಜನಿ. ಜಗಜ್ ಜನ್ಮಾಂತರ ಕಾರಣಿ. ಈ ದಿವಸ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ. ಆಹಾ, ಎಂತಹ ಹರುಷವಾದ ವಾರ್ತೆ ಇದು! ಇಂತಹ ಈ ಸಂತೋಷದ ಸಮಾಚಾರದ ದಿನದಲ್ಲಿ ಬ್ರಾಹ್ಮಣೋತ್ತಮರಿಗೆ ದಾನ ಧರ್ಮಾದಿಗಳನ್ನು ಮಾಡಿ ಪುಣ್ಯಕ್ಕೆ ಭಾಗಿಯಾಗುವೆ. ಮಮ ಪ್ರಾಣ ಪಟ್ಟಾಭಿಷೇಕವೆಂದು ಜಾನಕಿಯು ಬಹಳ ಸಂತೋಷದಿಂದ ಇರುವುದು. ಆದರೆ ಸೀತಾ, ನಿನಗೆ ಮಂಗಳವಾಗಲಿ. ಸೀತಾ ಸ್ವಾಮಿ. ಸೀತಾ, ಭುವನ ವನಿತಿ ಮುಡಿದ ಮಲ್ಲಿಗೆಯ
ಶಿವಕುಂತಳ ವಿಶಾಲ ಫಾಲ ರಾಮನ ನೋಡುವೆ ಮನ ತಣಿವ ತನಕ ಶ್ರೀರಾಮನಿಗಿಡುವೆ ಕಸ್ತೂರಿ ತಿಲಕ ರಾಮ
ಸ್ವಾಮಿ ಪ್ರಾಣೇಶ್ವರ ಸೀತಾ ಸಖಗೆ ಈ ದಿವಸ ನಿಮ್ಮ ಪಟ್ಟಾಭಿಷೇಕ ಅರಳಿದ ಕೆಂದಾವರಿ ಅಂತಿರಬೇಕಾದ ಈ ನಿಮ್ಮ ಮುಖ ಕಮಲ ಇಂದು ಬಾಡಿ ಕಳೆಗುಂದಿರುವುದಲ್ಲ, ಕಾರಣವೇನು ಸ್ವಾಮಿ? ನನ್ನ ಬಳಿಯಲ್ಲಿ ತಿಳಿಸಬಾರದೆ? ಲೋಲನೇ ಚಿಂತೆಯ
ಮೌನವಾಗಿರುವಿರಿ. ಸೀತಾ, ನಾನು ಏನೆಂದು ಹೇಳಲಿ ಸೀತಾ. ಪಿತನು ಹಾಗೂ ತಾಯಿ ಕೈಕಾದೇವಿಯವರ ಮಾತಿನಂತೆ ನಾನು 14 ವರ್ಷ ಜಟಾವಲ್ಕಧಾರಿಯಾಗಿ ಪ್ರಪ್ರವೇಶ ಮಾಡದೆ ವರಣ್ಯವಾಸಕ್ಕೆ ಹೋಗುವಂತೆ ಆಜ್ಞೆ ಮಾಡಿರುವರು ಸೀತಾ. ಇದೇನಿದೆ ಸ್ವಾಮಿ? ಸೀತಾ, ಇದೆಂತಹ ದುರ್ವಾರ್ತೆಯನ್ನು ನಾನು ಕೇಳುತ್ತಿರುವೆನು? ಸೀತಾ, ನಾನು ಮಾಡಿರುವ ಅಪರಾಧ. ಆದ್ದರಿಂದ ನಾನು ಅರಣ್ಯವಾಸಕ್ಕೆ ಹೊರಟಿರುವೆನು. ನೀನು ಅದುವರೆಗೂ ನೀನು ನಿಮ್ಮ ಜನಕರಾಜನ ಪಟ್ಟಣಕ್ಕೆ ಹೋಗಿ ಸುಖದಿಂದಿರು ಸೀತಾ. ಅದೆಂದಿಗೂ ಸಾಧ್ಯವಿಲ್ಲ ಸ್ವಾಮಿ. ನೀವಿಲ್ಲದ ಈ ಅಯೋಧ್ಯೆಯಲ್ಲಿ ಅರಕ್ಷಣವೂ ಸಹ ನಾನಿರಲಾರೆನು. ನನ್ನನ್ನು ಸಹ ನಿಮ್ಮ ಸಂಗಡವೇ ಕರೆದುಕೊಂಡು ಹೋಗಿ. ಸೀತಾ, ಸೀತಾ ಸ್ವಾಮಿ, ಸೀತಾ, ಸುಮಕೋಮಲೆಯಾದ ನೀನು ನನ್ನೊಡನೆ ಅರಣ್ಯವಾಸಕ್ಕೆ ಬರುವುದು ಬೇಡ ಸೀತಾ. ಅದು ಅಭಯಾರಣ್ಯ, ಅಲ್ಲಿ ದುಷ್ಟ ಮೃಗಗಳ ಬಾಧೆಯನ್ನು ನೀನು ತಡೆಯಲಾರೆ. ಅಲ್ಲದೆ ಅಲ್ಲಿ ರಾಕ್ಷಸರ ಹಾವಳಿಯೂ ಅಧಿಕವಾಗಿರುವುದು. ಆ ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ಮೇಲೆ ನೀನು ನಡೆಯಲಾರೆ ಸೀತಾ. ಸೀತಾ, ಅಲ್ಲಿ ಹಸುವೆಯಾದರೆ ತಿಂದಲು ಮೃಷ್ಟಾಂತವಿಲ್ಲ, ಮಲಗಲು ಮೆತ್ತನೆಯ ಹಾಸಿಗೆ ಇಲ್ಲ. ಆ ಬಿಸಿಲು, ಆ ಮಳೆ ಗಾಳಿಗೆ ನೀನು ತಡೆಯಲಾರೆ. ಆದ್ದರಿಂದ ಸೀತಾ, ನೀನು ಇಲ್ಲಿಯೇ ಇರು. ನೀನು ಇಲ್ಲಿಯೇ ಇದ್ದು ನಿಮ್ಮ ಮಾತಾಪಿತ್ರರ ಸೇವೆಯನ್ನು ಮಾಡಿಕೊಂಡು ಅರಮನೆಯಲ್ಲಿಯೇ ಇರು ಸೀತಾ. ನಾನು ಅರಣ್ಯವಾಸವನ್ನು ಮುಗಿಸಿ ಬಂದು ನಿನ್ನನ್ನು ಸೇರುವೆನು ಸೀತಾ.
ನಿಮ್ಮ ಶಕ್ತಿ ಪರಾಕ್ರಮಗಳನ್ನು ನಾನು ಅರಿಯದವಳೆಂದು ತಿಳಿದಿರುವಿರ. ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ನಾನು ಸಹ ನಿಮ್ಮನ್ನೇ ಆಶ್ರಯಿಸಿಕೊಂಡು ಬರುವೆನು. ಏನೇ ಆದರೂ ನಿಮ್ಮನ್ನೇ ಅನುಸರಿಸಿಕೊಂಡು ಹೋಗುತ್ತೇನೆ. ನನ್ನನ್ನು ಸಹ ನೀವು ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ. ಒಂದು ವೇಳೆ ನೀವೇನಾದರೂ ನನ್ನನ್ನು ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಪ್ರಾಣ ತ್ಯಾಗ ಮಾಡುತ್ತೇನೆ ಸ್ವಾಮಿ. ಜಾನಕಿಯು ಸಹ ನನ್ನೊಡನೆ ಅರಣ್ಯವಾಸಕ್ಕೆ ಬರುವನೆಂದು ಹೇಳುತ್ತಿರುವಳಲ್ಲ ಸೀತಾ. ನನ್ನನ್ನು ಸಹ ನಿಮ್ಮ ಸಂಗಡ ಕರೆದುಕೊಂಡು ಹೋಗಲೇಬೇಕು ಸ್ವಾಮಿ. ಆಗಬಹುದು ನಡೆ ಸೀತಾ. ಹಾಗೆ ಆಗಲಿ. ಲಕ್ಷ್ಮಣ ಅತ್ತೆಗೆ ನಮಸ್ಕರಿಸಬೇಕು. ಲಕ್ಷ್ಮಣ ನಿನಗೆ ಮಂಗಳವಾಗಲಿ. ಮೇಲೇಳು. ಇದೇನಣ್ಣ, ಸದಾ ಸೂರ್ಯ ಚಂದ್ರ ಕಿರಣಗಳಂತೆ ಕಂಗೊಳಿಸುತ್ತಿದ್ದ ಈ ನಿಮ್ಮ ಮುಖಕಮಲವು ಈ ರೀತಿ ಬಾಡಿರಲು ಕಾರಣವೇನು? ಅತ್ತಿಗೆ ಮುಖದಲ್ಲಿ ಏನೋ ಮೌನ. ಅಣ್ಣ, ಕೋಮಲವಾದ ಈ ನಿಮ್ಮ ನಯನಗಳಲ್ಲಿ ಕಣ್ಣೀರ ಬಾಷ್ಪ, ಏಕೆ, ಏನಾಯಿತು? ಲಕ್ಷ್ಮಣ, ನಾನು ಏನೆಂದು ಹೇಳಲಿ ಲಕ್ಷ್ಮಣ? ಮಾತೆಯಾದ ಕೈಕಾದೇವಿಯವರ ಮಾತಿನಂತೆ ನಾನು ಅರಣ್ಯವಾಸಕ್ಕೆ ಹೊರಟಿರುವನು. ಅಣ್ಣ, ಈ ದಿನ ನಿಮಗೆ ಈ ಅಯೋಧ್ಯೆಯ ಪಟ್ಟಾಭಿಷೇಕ ಮಹೋತ್ಸವಲ್ಲವೇ, ಇಂಥವುದರಲ್ಲಿ ವನವಾಸವೇ? ಹೌದು ಲಕ್ಷ್ಮಣ. ಹಾಗಾದರೆ ಈ ಅಯೋಧ್ಯೆಯ ಪಟ್ಟಾಭಿಷೇಕ? ಇದು ಅನುಜನಾದ ಭರತನಿಗೆ ತಾಯಿ ಕೈಕಾದೇವಿಯವರ ನಿರ್ಧಾರ. ಏನು? ತಂದೆಯವರ ವರಪ್ರಸಾದ. ಕೈಕಾದೇವಿ ನಿರ್ಧಾರವೇ? ಕೂಡದು ಅಣ್ಣ, ಕೂಡದು. ಸಾಕೇತಪುರಕಿ ಪರಿಯುತ್ತರೇ ವರ ರಘುವರ ನಿರುತ್ತಿರೇ. ಸಾಕೇತಪುರಕಿ ವರ ರಘುವರ ನಿರುತ್ತಿರ. ಸಾಕೇತಪುರಕಿ ಅಣ್ಣ ಮೀರಿ ಮಾತನಾಡಿದಂತ ಪುರಣನ ಕಿರಗಳ ಪರದೋ ಹರಿಯುವೆ. ಅಣ್ಣ ಮೀರಿ ಮಾತನಾಡಿದಂತ ಪುರಣನ ಕಿರಗಳ ಪರದೋ ಹರಿಯುವೆ. ಕೂಡದು, ನೀವು ಅರಣ್ಯಕ್ಕೆ ಹೋಗ ಕೂಡದು. ಅದೆಂದಿಗೂ ಸಾಧ್ಯವಿಲ್ಲ. ರಘುವಂಶಕ ಕುಲತಿಲಕ ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಜ್ಯೇಷ್ಠ ಪುತ್ರನಾದ ನಿನಗೆ ಸಲ್ಲದ ಈ ಅಯೋಧ್ಯೆಯ ಪಟ್ಟಾಭಿಷೇಕ ಆ ಭರತನಿಗೆ ಅದು ಹೇಗೆ ಸಲ್ಲುವುದಣ್ಣ? ಅಣ್ಣ ಮನವಿಲ್ಲದ ಹೀನ ಕೈಗೆಯ ಅಣ್ಣ ಅಪ್ಪಡೆಯನ್ನು ಕೊಡಿ.
ಕ್ರೂರ ಕಠೋರ ವಾಕ್ಯಗಳಿಂದ ತಂದೆಯ ಮನಸ್ಸನ್ನು ನೋಯಿಸಿ ನಿಮ್ಮನ್ನು ಪರದೇಶಿಯಾಗಿ ಮಾಡಬೇಕೆಂದಿರುವ ಅಮ್ಮೋರಿ ಕೈಕೆಯನ್ನು ನಾವು ನೀಡಲ್ಲ. ನಿಲ್ಲು ಸಹೋದರ, ನಿಲ್ಲು. ಮಾತಾ ಪಿತೃರ ಮಾತನ್ನು ನಡೆಸುವುದು ಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ? ಆದ್ದರಿಂದ ನಾನು ಅರಣ್ಯವಾಸಕ್ಕೆ ಹೊರಟಿರುವನು. ಲಕ್ಷ್ಮಣ ಅಣ್ಣ, ಅದುವರೆಗೂ ನೀನು ಈ ಅಯೋಧ್ಯೆಯಲ್ಲಿ ಇದ್ದು ತಂದೆ ತಾಯಿಯರ ಅಯೋಧ್ಯೆಯ ಪುರದ ಜನರ ಸಂತೋಷವನ್ನು ಸಂತೈಸು ಸಹೋದರ. ನಾನು ಅರಣ್ಯವಾಸಕ್ಕೆ ಹೋಗಿ ಬರುವ. ಏನು, ನಾನು ಅರಮನೆಯಲ್ಲಿರುವುದು, ನೀವು ಅರಣ್ಯವಾಸಕ್ಕೆ ಹೋಗುವುದೇ? ಹೇಗಣ್ಣ, ಜ್ಯೇಷ್ಠಾಂಶ ಪುತ್ರನಾದ ನಿನಗೆ ಸಲ್ಲದ ಈ ಅಯೋಧ್ಯೆಯ ಸುಖ ಸಂಪದ ನನಗೇಕಣ್ಣ? ಅಣ್ಣ, ನಾನು ನಿಮ್ಮ ಸಂಗಡ ಅರಣ್ಯವಾಸಕ್ಕೆ ಬರುವೆನು. ನನ್ನನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಿ. ಬೇಡ ಲಕ್ಷ್ಮಣ. ಲಕ್ಷ್ಮಣ, ಇದೇನು ಹೀಗೆ ನುಡಿಯುತ್ತಿರುವೆ? ಹಿಂದೆ ಸಗರ ಚಕ್ರವರ್ತಿಯ 60,000 ಜನ ಮಕ್ಕಳು ತಂದೆಯ ಮಾತಿನಂತೆ ಈ ಭೂಮಿಯನ್ನು ಒಗೆದು ಒಗೆದು ಸಾಯಲಿಲ್ಲವೇ? ಮಾತಾ ಪಿತೃರ ಮಾತನ್ನು ನಡೆಸುವುದು ಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ? ಲಕ್ಷ್ಮಣ, ಭರತನು ಬೇರೆ ಪಟ್ಟಣದಲ್ಲಿಲ್ಲ, ಆದ್ದರಿಂದ ನಾನು ಅರಣ್ಯವಾಸಕ್ಕೆ ಹೋಗಿದ್ದೆ. ಅದುವರೆಗೂ ನೀನು ಅಯೋಧ್ಯೆ ಪುರದವರ ಜನರನ್ನು, ನಾನು 14 ವನವಾಸವನ್ನು 14 ಕ್ಷಣಗಳಂತೆ ಭಾವಿಸಿ ಬಂದು ನಿನ್ನನ್ನು ಸೇರುವೆನು. ನಾನಿನ್ನು ಬರುವೆನು ಸಹೋದರ. ಅಣ್ಣ ಅಗಲಿರಲು ಪರಿತಪಿಪಾ, ಅಗಲಿರಲು ಪರಿತಪಿಪಾ, ಪುರದ ಜನರ ತೊರೆವುದು ಸರಿಯೇ ಇಲ್ಲದ ಗಗನ, ನಗುವಿಲ್ಲದ ವದನ, ದೇವರಿಲ್ಲದ ಸದನ, ಕ್ಷಣವು ಅಗಲಿರಲಾರೆ. ನಿಮ್ಮ ಅಡಿದಾವರೆಗಳನ್ನು ಸೇವಿಸುತ್ತಾ ನಾನು ನಿಮ್ಮ ಸಂಗಡ ಅರಣ್ಯವಾಸಕ್ಕೆ ಬರುವೆನು. ನನ್ನನ್ನು ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗಿ. ಬೇಡವೆನ್ನಬೇಡಿ, ಇದೋ ಕೈ ಮುಗಿದು ಬೇಡವೆನೋ ಅಣ್ಣ. ಈಗೇನು ಮಾಡಲಿ, ಅನುಜನಾದ ಲಕ್ಷ್ಮಣನು ಕೂಡ ನನ್ನೊಡನೆ ಅರಣ್ಯವಾಸಕ್ಕೆ ಬರುವನೆಂದು ಹೇಳುತ್ತಿರುವನಲ್ಲ. ಸೀತಾ, ಆಗಲಿ ಸೀತಾ. ಸೀತಾ, ಲಕ್ಷ್ಮಣ ಅಣ್ಣ, ನಡೀರಿ, ಕೊನೆಗೊಮ್ಮೆ ತಂದೆಯವರನ್ನು ವಂದಿಸಿ ಮುಂದೆ ಹೋಗೋಣ. ಆಗಬಹುದು ಅಣ್ಣ. ಹಾ ರಾಮಚಂದ್ರ, ಸೂರ್ಯವಂಶದ ರವಿಯೇ, ಈ ದಶರಥನ ಹೃದಯ ರತ್ತವೇ, ನನ್ನನ್ನು ತೊರೆದು ಅರಣ್ಯವಾಸಕ್ಕೆ ಹೋಗುವೆಯಾ?
ಕೇಳಲೊಲಿದು ಕೊಟ್ಟನೆ ಅಂದು ಎರಡು ವರಗಳನ್ನು ಸುತರ ವನವಾಸ ಕಟ್ಟಿದ ಪಾಪಿ ನಾನು ಪರಮಾನುರಾಗದಿಂ ಸತಿಯ ಮಾತನು ಆಲಿಸುತ್ತೆ ಕಡೆದ ಸುತರ ವನವಾಸ ಕಟ್ಟಿದ ಪಾಪಿ ನಾನು ಕ್ಷರಾಮ ದಶರಥ ಸುಪ್ರೇಮ ಧನುಜಾಭಿ ರಾಮ ರಾಮ ಈಗಲೂ ಕಾಲ ಮಿಂಚಿಲ್ಲ, ನನ್ನ ಮಾತನ್ನು ಕೇಳು, ರಾಮನಿಗೆ ವನವಾಸವು ಬೇಡ ಕೈಕಾ. ಸಾಧ್ಯವಿಲ್ಲ, ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ಒಂದು ವೇಳೆ ನಿಮ್ಮಿಂದ ಅಸಾಧ್ಯವಾದ್ರೆ ಹೇಳಿಬಿಡಿ, ನಾನು ನನ್ನ ಮಗನಾದ ಭರತನೇ ಅರಣ್ಯ ವಾಸಕ್ಕೆ ಹೋಗುತ್ತೇವೆ. ಆಗ ನೀವು ನಿಮ್ಮ ಪತ್ನಿಯರು ಪುತ್ರರು ಸುಖ ಸಂತೋಷದಿಂದ ಅರಮನೆಯಲ್ಲಿ ಇರಿ. ಕೈಕಾ ಉಣಿಸಿದ ತಪ್ಪಿಸೋ
ಅಯೋಧ್ಯೆಯ ಪಟ್ಟವನ್ನು ಭರತನಿಗೆ ಕಟ್ಟುವೆ, ಆದರೆ ರಾಮನಿಗೆ ವನವಾಸವು ಬೇಡ ಕೈಕ. ಇದೋ ನಿನ್ನಲ್ಲಿ ಕೈ ಮುಗಿದು ಬೇಡುವೆನು. ಪ್ರಾಣೇಶ್ವರ, ನೀವು ಎಷ್ಟೇ ವಿಧವಾಗಿ ಬೇಡಿಕೊಂಡರೂ ಕೂಡ ನಾನು ಕೇಳತಕ್ಕವಳಲ್ಲ. ರಾಮನು ಅರಣ್ಯ ವಾಸಕ್ಕೆ ಹೋಗಲೇಬೇಕು. ಎಲ್ಲಿ ರಾಮನೆಲ್ಲಿ? ನರರಾಕ್ಷಸಿ, ರಾಮಚಂದ್ರ ತಂದೆಯೇ, ವನವಾಸಕ್ಕೆ ಹೊರಟಿರುವ ನಮ್ಮನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ತಂದೆಯೇ. ಲಕ್ಷ್ಮಣ, ನಾನು ಅಣ್ಣನವರ ಜೊತೆಯಲ್ಲಿ ವನವಾಸಕ್ಕೆ ಹೊರಟಿದ್ದೇನೆ. ನನ್ನನ್ನು ಆಶೀರ್ವಾದಿಸಿ ಕಳಿಸಿಕೊಡಿ. ಲಕ್ಷ್ಮಣ, ನೀನು ರಾಮನ ಜೊತೆಯಲ್ಲಿ ಅರಣ್ಯವಾಸಕ್ಕೆ ಹೊರಟಿರುವೆಯಾ? ನನ್ನ ಸ್ವಾಮಿಯೊಂದಿಗೆ ವನವಾಸಕ್ಕೆ ಹೊರಟಿರುವ ನನ್ನನ್ನು ಆಶೀರ್ವದಿಸಿ. ಸೀತಾ, ನೀನು ಅರಣ್ಯವಾಸಕ್ಕೆ ಹೋಗುವೆಯ? ಹೋಗಲಿ ಬಿಡಿ. ಸುಮಂತರ, ಒಂದೇ ಮನೆಯಲ್ಲಿ ಎಷ್ಟೊಂದು ವಿಚಿತ್ರ. ಸುಮಂತರ ಪ್ರಭು, ಒಂದು ಕಡೆ ಪತಿಯೇ ಪರದೈವವೆಂದು ನಂಬಿ ಪತಿಯನ್ನೇ ಅನುಸರಿಸಿ ವನವಾಸಕ್ಕೆ ಹೊರಟಿರುವ ಮಹಾನ್ ಸತಿ, ಮತ್ತೊಂದು ಕಡೆ ಪತಿಯ ಪ್ರಾಣಕ್ಕೆ ಕಂಟಕಳಾಗಿರುವ ಮಹಾನ್ ಮಾರಿ. ರಾಣೇಶ್ವರ, ಎಷ್ಟೊಂದು ವಿಚಿತ್ರ. ಒಂದು ಕಡೆ ಪುಣ್ಯದ ನದಿ, ಮತ್ತೊಂದು ಕಡೆ ಪಾಪದ ಜಲದಿ. ಸುಮಂತರ, ಎಷ್ಟೊಂದು ವಿಚಿತ್ರ. ಸುಮಂತರ, ಅರಣ್ಯವಾಸಕ್ಕೆ ಹೊರಟಿರುವ ರಾಮ ಲಕ್ಷ್ಮಣರಿಗೆ ಸಕಲ ಸಾಮಗ್ರಿಗಳನ್ನು ಧನುರ್ಬಾಣಗಳನ್ನು ಕೊಟ್ಟು ಕಳುಹಿಸು. ಹೋಗಲಿ ಹೋಗಲಿ. ನಿಲ್ಲು ನಿಲ್ಲು ಸುಮಂತ್ರ. ನಿಲ್ಲಪ್ಪ ನಿಲ್ಲು ಸುಮಂತ್ರ, ಮಹಾರಾಣಿಯವರು ಏನೋ ಆಜ್ಞೆ ಮಾಡುವಂತೆ ತೋರುತ್ತಿರುವುದು. ಏನಂದಿರಿ? ಅದನ್ನು ಕೇಳಿ ಮುಂದೆ ಹೋಗಪ್ಪ. ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನು ಆಳಬೇಕೇನು? ರಾಮನ ಹಿಂದೆ ಏನು ಹೋಗಕೂಡದು? ತಿಳಿಯುತ್ತೇನು ರಾಮಚಂದ್ರ, ಅರಣ್ಯ ವಾಸಕ್ಕೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರ್ಮುಣಿಯನ್ನುಟ್ಟು ಅರಣ್ಯ ವಾಸಕ್ಕೆ ಹೊರಡಲು ಸಿದ್ಧನಾಗು. ಅಣ್ಣ ತಡೆಯನ ಕಜನ ಇದನ್ನು ಕಡಿದುರುಳು ಕೈ ಕುಲಪ.
ನೀಚ ಕೈಕೇನು ನಾನೀಗಲೇ ಇನ್ನೂ ಸಹೋದರ ರಘುವಂಶ ತನೇನಾಗಿ ಇಂತಹ ಪಾದಗನುಡಿಯನ್ನು ನುಡಿಯಬಾರದು. ಅಮ್ಮ ಕೊಡುತ್ತಾ ಈ ನಾರಮಡಿಯನ್ನು. ಲಕ್ಷ್ಮಣ ನೀನು ಹೊರಟಿರುವೆಯಲ್ಲ, ನೀನು ಧರಿಸು ಈ ನಾರ್ಮುಡಿಯನ್ನು. ಯಾರಲ್ಲಿ ಮತ್ತೊಂದು ನಾರ್ಮುಡಿಯನ್ನು ತೆಗೆದುಕೊಂಡು ಬನ್ನಿ. ಸೀತಾ ನೀನು ಹೊರಟಿರುವೆಯಲ್ಲ, ನೀನು ಧರಿಸು ಈ ನಾರ್ಮುಡಿಯನ್ನು. ಮಹಾರಾಣಿ, ಸೀತಾ ಮಾತೆಯ ಆಭರಣಗಳನ್ನು ಕಳುಹಿಸಬೇಡ, ಅದು ಅವರ ಅಪ್ಪನ ಮನೆಯ ಸೊತ್ತು. ಕಳುಹಿಸಿದ್ದೇ ಆದರೆ ಉಗ್ರವಾದ ಶಾಪವನ್ನು ಕೊಡುವ ಎಚ್ಚರಿಕೆ. ದಯಮಾಡಿ ಕ್ಷಮಿಸ್ರಿ, ನನ್ನ ಪತಿಯು ನಾರುಮಡಿನಿಟ್ಟು ವನವಾಸಕ್ಕೆ ಹೊರಟಿರುವಾಗ ಇನ್ನು ಈ ವಸ್ತ್ರಾಭರಣದಿಂದ ನನಗೆ ಏನು ತಾನೇ ಪ್ರಯೋಜನ? ಅತ್ತೆಯವರೇ ನಾರುಮಡಿಯನ್ನು ಕುಡಿ. ವನವಾಸಕ್ಕೆ ಹೊರಟಿರುವ ನಮ್ಮನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ರಾಮಚಂದ್ರ ಲಕ್ಷ್ಮಣ ತಂದೆ, ಸೀತಾ ರಾಮ
ಅಣ್ಣ. ತಂದೆಯವರು ಪುತ್ರ ವಿರಹದಿಂದ ಮೂರ್ಛಿತರಾದಂತಿದೆ. ಅವರನ್ನು ಕೊನೆಗೊಮ್ಮೆ ವಂದಿಸಿ ಮುಂದೆ ಹೋಗೋಣ. ಆಗಬಹುದು ಅಣ್ಣ.